ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ. ಏನಕ್ಕೆ ಅಂದರೆ ನನ್ನ ಮಗಂದು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಎಲ್ ಕೆ ಜಿಗೆ. ಸೊ ಎಕ್ಸೈಟೆಡ್. ಅಪ್ಪು, ಆರ್ ಯು ಎಕ್ಸೈಟೆಡ್ ಸ್ಕೂಲ್ಗೆ ಹೋಗೋದು? ಸ್ಕೂಲಲ್ಲ ಈಗಲ್ಲ, ಇವಾಗ ಅಡ್ಮಿಷನ್ ಮಾಡ್ಸೋಣ. ನೆಕ್ಸ್ಟ್ ಮಂತ್ ಇಂದ ಸ್ಕೂಲ್. ಸ್ಕೂಲ್ಗೆ ಹೋಗಕ್ ಇಷ್ಟನ ಸಣ್ಣ ನಿಂಗೆ? ಎಷ್ಟಿಷ್ಟ? ಸೊ ಹಾಗೆ ನಂದು ಬರ್ಡೇ ನೆಕ್ಸ್ಟ್ ಮೇ 4th. ಸೊ ಇವತ್ತೇ ನಮ್ಮ ಮನೆಯವರು ಗಿಫ್ಟ್ ಕೊಡಿಸ್ತಾ ಇದಾರೆ ನನಗೆ ಬರ್ಡೇಗೆ. ಸೊ ಎರಡೆರಡು ಸ್ಪೆಷಲ್ ಇವತ್ತು. ಏನ್ ಗಿಫ್ಟ್ ಕೊಡಿಸ್ತಿದಾರೆ, ಏನ್ ತಗೊಂತೀನಿ ನೋಡಿ ನೀವೇ. ಸೊ ನನ್ನ ಚಾನಲ್ ನೋಡ್ತಾ ಇದ್ರೆ ಇವಾಗ ಇತ್ತೀಚೆಗೆ ಅಷ್ಟು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಬರ್ತಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ. ಏನಕ್ಕೆ ಬ್ಯುಸಿ ಇದ್ದೀರಾ ಅಂತ ಕೇಳ್ಬೋದು. ಸೊ ಏನೂ ಇಲ್ಲ, ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಮನೆ ಕಟ್ಟಿಸ್ತಾ ಇದ್ರು. ಸೊ ಅದು ಕಂಪ್ಲೀಟ್ ಆಗೋ ಲೆವೆಲಿಗೆ ಬಂದಿದೆ. ನೆಕ್ಸ್ಟ್ ಮಂತ್ ಗೃಹ ಪ್ರವೇಶ ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ಅದ್ರ ಓಡಾಟದಲ್ಲಿ ಬ್ಯುಸಿ ಇದ್ದೀನಿ. ಸೊ ಅದಕ್ಕೆ ಶಾಪಿಂಗು ಅದು ಇದು ಕೆಲಸ ಇರುತ್ತೆ, ಗೊತ್ತಿರುತ್ತಲ್ಲ ಫಂಕ್ಷನ್ಸ್ ಅಂದಮೇಲೆ. ಸೊ ಸ್ವಲ್ಪ ಅದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಅದಕ್ಕೆ ವಿಡಿಯೋಸು ಕಂಟಿನ್ಯೂಸ್ ಆಗಿ ಬರ್ತಿರಲಿಲ್ಲ. ಸೊ ನಾನು ನೆಕ್ಸ್ಟ್ ಮಂತ್ ಹಾಗೂ ಗೃಹ ಪ್ರವೇಶ ಏನು ಪೂಜೆ ಮಾಡಿಸ್ತೀವಿ, ಯಾವ ರೀತಿ ಫಂಕ್ಷನ್ ಮಾಡ್ತೀವಿ, ಸೊ ಅದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬರೋ ವಿಡಿಯೋಸು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗದಲೇ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನು ಕ್ಲಿಕ್ ಮಾಡಿ. ನಾನು ಯಾವಾಗ ನಿಮಗೆ ವಿಡಿಯೋ ಹಾಕ್ತೀನೋ ಆವಾಗ ನಿಮಗೆ ರಿಮೈಂಡರ್ ಬರುತ್ತೆ. ಸೊ ಈ ವಿಡಿಯೋ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ನೀವು ನಿಮ್ಮ ಮಕ್ಳದ್ದು ಅಡ್ಮಿಷನ್ ಮಾಡಿಸಿದ್ರಾ? ಎಲ್ಲಿ ಮಾಡಿಸಿದ್ದೀರಾ? ಏನು ಏನೆಲ್ಲ ನೋಡ್ತೀರಾ ನೀವು ಅಡ್ಮಿಷನ್ ಮಾಡಿಸುವಾಗ? ಒಂದು ಸ್ಕೂಲಲ್ಲಿ ಏನಿರಬೇಕು ಅದ್ರ ಬಗ್ಗೆ ನೀವು ನಂಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ಮತ್ತೆ ಜೂನಿಂದ ಕೊರೋನಾ ಬರುತ್ತೆ ಅಂತ ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ಸ್ಕೂಲಿಗೆ ಸೇರ್ಸೋದೋ ಬೇಡ ಸೇರ್ಸೋದೋ ಬೇಡ ಅಂತ ಸಖತ್ತಾಗಿ ಯೋಚನೆ ಮಾಡಿದ್ವಿ. ಆದರೆ ನನ್ನ ಪ್ರಿಫರೆನ್ಸು ಎಜುಕೇಷನು, ಹೆಲ್ತ್ ಇಂಪಾರ್ಟೆಂಟು, ಬಟ್ ಸ್ಟಿಲ್ ಇನ್ನೂ ಅದು ಬರುತ್ತೆ ಅನ್ನೋ ಕಾನ್ಫಿಡೆಂಟಾಗಿ ಯಾರೂ ಹೇಳ್ತಿಲ್ಲ, ಬರ್ಬೌದು ಅಂತ ಹೇಳ್ತಿದ್ದಾರೆ ಅಷ್ಟೇ. ಸೊ ನಾನು ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ, ನೋಡೋಣ. ಅವಾಗ ಕೊರೋನಾ ಬಂದು ಲಾಕ್ಡೌನ್ ಆಯಿತು ಅಂದರೆ ಒಂದು ತಿಂಗಳು ಆನ್ಲೈನ್ ಕ್ಲಾಸಸ್ಸು ಇರುತ್ತೆ. ಸೊ ಮನೇಲಿ ನಾವು ಪೇರೆಂಟ್ಸ್ ಆದವರು ಏನು ಮಾಡ್ತೀವಿ, ಸ್ವಲ್ಪ ನಾವು ಜವಾಬ್ದಾರಿ ತಗೊಂಡು ಹೇಳ್ಕೊಡ್ಲೇಬೇಕಾಗತ್ತೆ. ಸೊ ಏನಾರ ಆಗಲಿ ಅಂದ್ಬಿಟ್ಟು ನಾನು ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ಸೊ ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ? ಇಲ್ಲ, ನಾವು ಆ್ಯಕ್ಚುಲಿ ಇರೋದು ಆಂಜನೇಯ ಬಡಾವಣೆಯಲ್ಲಿ. ಸೊ ಅಲ್ಲಿಗೆ ಹತ್ರ ಆಗಿರೋಂಗೆ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾ ಇದ್ದೀನಿ. ಅಲ್ಲಿ ಫೀಸು, ಆಮೇಲೆ ಯಾವ ರೀತಿ ಇನ್ಸ್ಟಾಲ್ಮೆಂಟ್ಸ್ ಇದೆ, ಆಮೇಲೆ ಫೀಸಲ್ಲಿ ಏನೇನು ಇನ್ಕ್ಲೂಡೆಡು, ಬುಕ್ಸು ಅದೆಲ್ಲ ಹೇಳಿದ್ದಾರೆ. ಸೊ ನಾನು ಒನ್ಸ್ ಅಡ್ಮಿಷನ್ ಆದಮೇಲೆ ಅದ್ರ ಪ್ರೊಸೆಸ್ ಎಲ್ಲ ತಿಳ್ಕೊಂಡ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ.
ಮಾವಿನಕೆರೆಯಲ್ಲಿ ಎಸ್ ಎಸ್ ಲೇಔಟ್ ಹತ್ರ ಇದೆ ಅದ್ರದ್ದು ಶೋರೂಮು, ನಿಮ್ಗೆ ತೋರಿಸಿದ್ನಲ್ಲ. ಆ ಗಾಡಿ ರೇಟ್ ಬಂದುಬಿಟ್ಟು 110,000 ಆಯಿತು. ಬೇಕಂದರೆ ನಿಮಗೆ ಅಲ್ಲಿ ಬ್ಯಾಂಕ್ ಥ್ರೂ ಲೋನು ಮಾಡಿಸ್ಕೊಡ್ತಾರೆ. ಸೊ ತುಂಬಾ ಇಷ್ಟ ಆಯಿತು, ಮಾಡಲು ಇಷ್ಟ ಆಯಿತು, ಅದ್ರ ಅದ್ರ ಫೀಚರ್ಸು ಇಷ್ಟ ಆಯಿತು. ಸೊ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು, ನೋಡಿ 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 ಇಲ್ಲ ಇವಾಗ ಬೇಕೇ ಬೇಕು ಅಂದ್ಬಿಟ್ಟು ನಮ್ಮ ಮನೆಯವರು ಫಸ್ಟು ತಗೋ ಅಂದ್ಬಿಟ್ಟು ಬರ್ಡೇ ಗಿಫ್ಟ್ ಅಡ್ವಾನ್ಸಾಗಿ ಕೊಡಿಸ್ಬಿಟ್ರು. ಸೊ ಆ ಗಾಡಿ ಇದು ತುಂಬ ಫೀಚರ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಮೇನ್ ಥಿಂಗ್, ಪೆಟ್ರೋಲ್ ಗಾಡಿಗೂ ಇದಕ್ಕೂ ಇರೋ ಡಿಫ್ರೆನ್ಸು ತುಂಬಾ ಇತ್ತು. 1 ಕಿಲೋಮೀಟರ್ಗೆ ಆಲ್ಮೋಸ್ಟ್ 2.50 rupees ಖರ್ಚಾಗುತ್ತೆ ಪೆಟ್ರೋಲ್ ಗಾಡಿಯಲ್ಲಿ, ಬಟ್ ಇದಕ್ಕೆ ಜಸ್ಟ್ 25 paisa ಖರ್ಚಾಗುತ್ತೆ. ಸೊ ಅದು ತುಂಬ ವರ್ತ್ ಅನ್ನಿಸ್ತು ನಮಗೆ ದುಡ್ಡು ಹಾಕೋದ್ರಲ್ಲಿ. ಆಮೇಲೆ ನಾಯ್ಸ್ಲೆಸ್ಸು, ಪೊಲ್ಯೂಷನ್ ಇರಲ್ಲ. ಸೊ ಇದೆಲ್ಲ ತುಂಬ ಇಷ್ಟ ಆಯಿತು ನನಗೆ. ಸೊ ಎಲೆಕ್ಟ್ರಿಕ್ ಗಾಡಿನೇ ತೊಗೊಳೋಣ ಅಂತ ಡಿಸೈಡ್ ಮಾಡಿಬಿಟ್ಟು ಎಲೆಕ್ಟ್ರಿಕ್ ಗಾಡಿ ತೊಗೊಂಡ್ವಿ. ಆಮೇಲೆ ಇದ್ರದ್ದು ರೇಟ್ ಹೇಳಿದೆ ಅನಿಸುತ್ತೆ, 110,000 ಆಯಿತು. ಆಮೇಲೆ ಇದ್ರದ್ದು ಮೈಲೇಜು ಅವ್ರು ಹೇಳೋದು 120 kilometers ಕೊಡುತ್ತೆ ಪರ್ ಚಾರ್ಜಿಂಗಿಗೆ ಅಂತ. ಚಾರ್ಜಿಂಗ್ ಅವರ್ಸ್ ಬಂದುಬಿಟ್ಟು 3-4 hours ಮಾಡಿ. ಸೊ 3-4 hours ಚಾರ್ಜ್ ಮಾಡಿದ್ರೆ 120 kilometers ಬರುತ್ತೆ ಅಂತ ಹೇಳ್ತಾರೆ. ಆನ್ ರೋಡ್ ನಿಮಗೆ ಆರಾಮಾಗಿ 80-90 ಬರುತ್ತೆ. ಸೊ ಗೇರ್ ಚೇಂಜಿಂಗ್ ಎಲ್ಲ ಇದೆ. ಆಮೇಲೆ ತುಂಬಾ ಕಲರ್ಸ್ ಇದಾವೆ, 4-5 colors ಇದ್ದಾವೆ, ಡಿಫ್ರೆಂಟ್ ಕಲರ್ಸ್ ಇದ್ದಾವೆ, ಮ್ಯಾಟ್ ಕಲರ್ಸ್ ಇದ್ದಾವೆ. ಸೊ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಸೊ ನೆಕ್ಸ್ಟ್ ಅಡ್ಮಿಷನ್ಸ್ ಎಲ್ಲ ಆಯಿತು. ಎಷ್ಟಾಯಿತು ಫೀಸು ಏನು ಅಂದರೆ 35,000 ಫೀಸು ಪ್ಲಸ್ 5 ಬುಕ್ಸು, ಯೂನಿಫಾರ್ಮ್ಸು, ಶೂ ಈ ರೀತಿ. ಸೊ ಚೆನ್ನಾಗಿದೆ ಅನಿಸ್ತು. ಸ್ಕೂಲು ಹೋಗಿ ವಿಚಾರಿಸಿದ್ವಿ, ನೋಡಿದ್ವಿ, ಟೀಚರ್ಸ್ ಜೊತೆ ಎಲ್ಲ ಇಂಟ್ರಾಕ್ಷನ್ ಎಲ್ಲ ಮಾಡಿದ್ವಿ. ಸೊ ತುಂಬ ಇಷ್ಟ ಆಯಿತು ಸ್ಕೂಲು. ಸೊ ಅಲ್ಲೇ ಸೇರಿಸೋಣ ಅಂದ್ಬಿಟ್ಟು ಅಲ್ಲೇ ಸೇರಿಸಿದ್ವಿ. ತುಂಬ ಯೂನಿಕಾಗಿ ಇದೆ ಅನ್ನಿಸ್ತು ನಮಗೆ ಬೇರೆ ಸ್ಕೂಲ್ನ ಕಂಪೇರ್ ಮಾಡಿದರೆ. ಸೊ ಅದಕ್ಕೆ ಅಲ್ಲೇ ಸೇರಿಸಿದ್ವಿ. ಅಡ್ಮಿಷನ್ ಆಯಿತು, ಹೊಸ ಗಾಡಿ ಬಂತು. ಸೊ ಎರಡೆರಡು ಸ್ಪೆಷಲ್ ಆಯಿತು. ಸೊ ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇದೇ ರೀತಿ ಮುಂದೆ ಬೇರೆ ಬೇರೆ ವೀಡಿಯೋಸ್ ಬರ್ತಾ ಇರಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ಸ್ಟಾಗ್ರಾಮಲ್ಲೂ ನನ್ನ ಫಾಲೋ ಮಾಡಿ. ಟೇಕ್ ಕೇರ್, ಬೈ.